36 ವರ್ಷದ ಹಿಂದಿನ ಗಾಡಿ ಈ ವೆಸ್ಪಾವನ್ನು ನಮ್ಮ ಜಯಪ್ರಕಾಶ್ ಅವರು ತಲೆ ಉಪಯೋಗಿಸಿ ವಾರಿ ಸಕ್ಕತ್ತಾಗಿ ಮಾಡಿದ್ದಾರೆ. ಇಂಜಿನ್ ಇಲ್ಲ, ಎರಡು ಬ್ಯಾಟ್ರಿಯನ್ನು ಯೂಸ್ ಮಾಡಿ ಗಾಡಿ ಯಾವ ಥರ ಹೋಗ್ತದೆ ಅಂತಂದರೆ ಒಂದು ನಾರ್ಮಲ್ ಒಂದು ಸ್ಕೂಟಿಯೋ ಅಥವಾ ಈ ಥರ ಎಲ್ಲ ಇರುತ್ತಲ್ಲ ಅದಕ್ಕಿಂತನೂ ಒಳ್ಳೆ ಪಿಕಪ್ ಇರುವಂಥ ಈ ಗಾಡಿಯಲ್ಲಿ ಒಂದು ರೌಂಡ್ ಹೋಗುವ, ಬನ್ನಿ. ವೀಕ್ಷಕರೇ ನೋಡಿ, ಈಗ ಜಯಪ್ರಕಾಶ್ ಅವರು ಡಿಸೈನ್ ಮಾಡಿರುವಂತ ಈ ಸ್ಕೂಟರ್ ಅಲ್ಲಿ ನಾನು ಕೂತಿದ್ದೇನೆ. ಅವ್ರ ಜೊತೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರದ್ದೇ ಸ್ವತಃ ಒಂದು ಇನ್ವೆನ್ಷನ್ ಅಲ್ವಾ, ಎಂತ ಒಂದು ಮನಸ್ಸಿದ್ರೆ ಮಾರ್ಗ ಅಂತ ಹೇಳೋದಕ್ಕೆ ಜಯಪ್ರಕಾಶ್ ಅವರು ಒಂದು ಉದಾಹರಣೆ. ಜಯಪ್ರಕಾಶ್ ಅವರೇ, ಅಭಿನಂದನೆ ನಿಮಗೆ, ಒಳ್ಳೆ ಕೆಲಸ ಮಾಡಿದೀರಿ ನೀವು. ನಿಮಗೊಂದು ತುಂಬಾ ಎಲ್ಲ ಪ್ರಶ್ನೆ ಕೇಳಬೇಕು. ಈಗ ಮೆಕ್ಯಾನಿಕ್, ಇದೆಲ್ಲ ಮೆಕ್ಯಾನಿಕಲ್ ಆಗಿರೋದ್ರಿಂದ ಇದ್ರ ಬಗ್ಗೆ ಒಂದು ಮಿನಿಮಮ್ ನಾಲೆಜ್ ಆದ್ರೂ ಬೇಕು ಮಾಡ್ಲಿಕ್ಕೆ. ನಿಮ್ಗೆ ಹೇಗೆ ಇತ್ತು ಇದ್ರ ಬಗ್ಗೆ ಒಂದು ಜ್ಞಾನ? ನನಗೆ ಚಿಕ್ಕದ್ರಿಂದನೂ ಈ ನಟ್ ಬೋಲ್ಟ್ ತೆಗೆಯುವುದು ಹಾಕೋದಂದ್ರೆ ತುಂಬಾ ಇಷ್ಟ. ತುಂಬಾ ಚೆನ್ನಾಗಿ ನಟ್ ಬೋಲ್ಟ್ ಹಾಕಿದೀರ ಅಲ್ವಾ? ಅಂದ್ರೆ ಯಾವ್ದನ್ನು ಕೂಡ, ನಾನು ಚಿಕ್ಕದಲ್ಲಿ ಕೂಡ ಯಾವುದೇ ಮನೆಯಲ್ಲಿ ಮಿಕ್ಸಿ ಫ್ಯಾನ್ ಯಾವುದೇ ರಿಪೇರಿ ಆದ್ರೆ ಹೋಗಿ ಅಂಗಡಿಯಲ್ಲಿ ಕೊಟ್ಟು ರಿಪೇರಿ ಮಾಡುದಿಲ್ಲ. ನಾನೇ ಖುದ್ದು ಮನೆಯಲ್ಲಿ ಎಲ್ಲ ತೆಗೆದು ಅದಕ್ಕೆ ಏನು ಪ್ರಾಬ್ಲಮ್ ಇದೆ ಅದನ್ನ ಮಾತ್ರ ಸರಿ ಮಾಡಿ ನಾನೇ ಫಿಕ್ಸ್ ಮಾಡ್ತಿದ್ದೆ. ಓಕೆ, ಸೊ ಇದು ಟೋಟಲ್ ಈಗ ನೀವು ಸ್ಕೂಟರ್ ಫುಲ್ ರೀಡಿಸೈನ್ ಮಾಡೋದಕ್ಕೆ ಎಷ್ಟು ಸಮಯ ತಗೊಂಡಿದ್ದೀರಿ? ನನಗೆ ಈ ಗಾಡಿಯನ್ನ ಮಾಡ್ಲಿಕ್ಕೆ ಮಾತ್ರ 2 ತಿಂಗಳು ತಗೊಂಡಿದೆ. ಯಾಕಂತ ಹೇಳಿದ್ರೆ ಈ ಗಾಡಿಯಲ್ಲಿ ನಾನು ಎದುರುಗಡೆನೂ 2 ಸಸ್ಪೆನ್ಷನ್, ಹಿಂದಗಡೆನೂ 2 ಸಸ್ಪೆನ್ಷನ್, ಮತ್ತೆ ಡಿಸ್ಕ್ ಬ್ರೇಕ್ ಅಳವಡಿಸಬೇಕಾಯ್ತು, ಮತ್ತೆ ಇದಕ್ಕೆ 2 ಕಂಟ್ರೋಲರ್ ಇದೆ, ಒಂದೇ ಥ್ರೋಟಲ್ ಅಲ್ಲಿ 2 ಕಂಟ್ರೋಲರ್ ಅನ್ನು ಕಂಟ್ರೋಲ್ ಮಾಡಬೇಕು ಮತ್ತೆ ಸಿಚುಯೇಷನ್ ಗೆ ತಕ್ಕ ಹಾಗೆ, ಮತ್ತೆ ಇದರಲ್ಲಿ ಚಾರ್ಜಿಂಗ್ ಟೈಮ್ ಅಂತ ಹೇಳೋದಲ್ಲ. ಇವಾಗ ಈ ಬ್ಯಾಟರಿಯನ್ನ ನಾನೊಂದು 5 ವರ್ಷ ಒಳ್ಳೆ ಲೈಫ್ ಕೊಡುವಂತ, ಅಂದ್ರೆ ಅದರಲ್ಲಿ ಕ್ಲಾಸ್ ವೈಸ್ ಬ್ಯಾಟರಿ ಅಲ್ಲಿ ಇದೆ. ಸೊ ಒಳ್ಳೆಯ ಬ್ಯಾಟರಿಯನ್ನ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಹಾಗಾಗಿ ಇದನ್ನ ಚಾರ್ಜ್ ಮಾಡ್ಲಿಕ್ಕೆ 3 ಗಂಟೆ ಸಾಕು ಫುಲ್ಲಿ ಚಾರ್ಜ್ ಮಾಡ್ಲಿಕ್ಕೆ. ಮತ್ತೆ ಈಗ ಒಂದ್ ವೇಳೆ ನಾನು ನೈಟ್ ಮಲಗುವಾಗ ಚಾರ್ಜ್ ಹಾಕಿ ಬಿಟ್ಟು ಬೆಳಿಗ್ಗೆ ತಕೊಳ್ತೇನೆ ಅಂತ ಹೇಳಿದ್ರು ಏನು ತೊಂದರೆ ಇಲ್ಲ. ಈ ಬ್ಯಾಟರಿಯಲ್ಲಿ ಆಟೋಮೆಟಿಕ್ಲಿ ಕಟ್ ಆಫ್ ಮಾಡ್ಕೊಳ್ತದೆ, ತನಗೆ ಎಷ್ಟು ಚಾರ್ಜ್ ಬೇಕೋ ಅಷ್ಟನ್ನ ಮಾತ್ರ ಚಾರ್ಜ್ ಮಾಡ್ಕೊಂಡು ಮತ್ತೆ ಉಳಿದನ್ನ ಕಟ್ ಆಫ್ ಮಾಡಿ ಬಿಡುತ್ತದೆ. ಸೊ ಓವರ್ ಚಾರ್ಜ್ ಆಯ್ತು ಮತ್ತೆ ಇನ್ನೊಂದು ಆಯ್ತು ಏನು ಇಶ್ಯೂಸ್ ಬರೋದಿಲ್ಲ. ಆಮೇಲೆ ಚಾರ್ಜ್ ಖಾಲಿ ಆಗ್ತಾ ಇದೆ ಅಂದ್ರೂ ನಮ್ಗೆ ಇಲ್ಲಿ ಇಂಡಿಕೇಶನ್ ಅಲ್ಲಿ ನೀಟಾಗಿ ಗೊತ್ತಾಗ್ತದೆ. ಸೊ ಒಮ್ಮೆ ಚಾರ್ಜ್ ಮಾಡ್ಕೊಂಡ್ರೆ ನಮ್ಗೆ ಇದರಲ್ಲಿ 2 ಮೋಟರ್ನ ಆಪರೇಟ್ ಮಾಡ್ಕೊಂಡು ಹೋದ್ರೆ 60 ಕಿಲೋಮೀಟರ್ ಇಂದ 100 ಕಿಲೋಮೀಟರ್ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಎಂತ ಸಿಚುವೇಶನ್, ಮತ್ತೆ ಈಗ ಅರ್ಧದಲ್ಲಿ ಬಂದು ಬಿದ್ರೆ ಏನು ಮಾಡುದು ಹಾಗೆಲ್ಲ. ನಮ್ಮದು ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡುವಂತಹ ಆ 5 amps ಇದ್ದು 3-pin ಇರುತ್ತಲ್ವಾ, ಅದನ್ನೇ ಹಾಕಿಕೊಂಡು ಚಾರ್ಜ್ ಮಾಡುದು. ಮತ್ತೆ ಮನೆಯಲ್ಲಿ ನಾವು ಇದಕ್ಕೋಸ್ಕರ ಬೇರೆ ಕಡೆ ಎಲ್ಲೋ ಹೋಗಿ ಚಾರ್ಜ್ ಮಾಡ್ಬೇಕು ಆತರ ಎಲ್ಲ ಏನಿಲ್ಲ. ನಮ್ಗೆ ಕರೆಂಟ್ ಸಿಕ್ಕಿದ್ರೆ ಸಾಕು, ಎಲ್ಲಿದ್ರು ನಾವು ಹಾಕಿಕೊಂಡು ಚಾರ್ಜ್ ಮಾಡ್ಕೋಬಹುದು. ಸೂಪರ್. ಹಾಗಾದ್ರೆ ಬ್ಯಾಟ್ರಿ ಚಾಲಿತ ಸ್ಕೂಟರ್ ಏನಿದೆ ಇದು ಒಂದು ನಿಮ್ಮ ಕನಸಿನ ಸ್ಕೂಟರ್ ಆಗಿ ಈಗ ಹೊರಹೊಮ್ಮಿದೆ ಅಲ್ವಾ? ಈಗ ಇದಕ್ಕೀಗ ತುಂಬಾ ಬೇಡಿಕೆ ಎಲ್ಲ ಬಂದಿದೆ. ಅಂದ್ರೆ ಇದು ನಾನೊಬ್ಬರಿಗೆ, ಒಬ್ಬರು ಅವರ ಅಪ್ಪನ ನೆನಪಿನಲ್ಲಿ ಇದನ್ನ ನಾನು ಓಡಿಸ್ಬೇಕು ಅಂತ ಹೇಳಿ ಆಸೆ ಪಟ್ಟವರು. ಕರೆಕ್ಟ್. ಸೊ ಅವರು ಇನ್ವೆಸ್ಟ್ ಮಾಡಿದ್ರು, ನಾನು ಅವ್ರು ಹೇಳಿದಂತ ನಾನು ಹೇಳ್ತಿದ್ದೆ ಈಗೆಲ್ಲ ಮಾಡಬಹುದು, ಹಾಗಾದ್ರೆ ನೀವು ಮಾಡಿ. ಏನೇ ನಾನು ಕೇಳಿದಾಗ್ಲೂ ಓಕೆ ಇದಾಗ್ತಂದ್ರೆ ಮಾಡಿ. ನಾನೊಂದು ಸಣ್ಣ ಸಣ್ಣ ವಿಷಯ ಕೇಳ್ತೇನೆ, ಫಾರ್ ಎಕ್ಸಾಂಪಲ್ ಈ ಇದರಲ್ಲಿ ಇಂಡಿಕೇಟರ್ ಅಲ್ಲಿ ಎಲ್ ಇಡಿ ಇರೋದು, ಮತ್ತೆ ಈ ತರ ಎಲ್ಲ ಎಲ್ಇ ಡಿ ಅನ್ನ ಯೂಸ್ ಮಾಡಿದ್ರೆ ನಮ್ಗೆ ಕರೆಂಟ್ ಕನ್ಸಂಪ್ಷನ್ ತುಂಬಾ ಕಮ್ಮಿ ಆಗ್ತದೆ. ಹಾಗೆ ಮತ್ತೆ ಹಿಂದ್ಗಡೆ ಬ್ರೇಕ್ ಹಾಕಿದ್ರೆ ಆ ಲೇಸರ್ ಲೈಟ್ ಬೀಳುದು, ಲೇಸರ್ ಬೀಮ್ ಬೀಳುದು, ಹಾಗೆಲ್ಲ ಏನಾದ್ರೂ ಒಂದು ಸ್ವಲ್ಪ ನಮ್ಮದ್ರಲ್ಲಿ ವಿಚಿತ್ರ ಬೇರೆ ಇರಲಿ ಅಂತ ಹೇಳಿ. ಮತ್ತೆ ಈ ಇದು ಗಾಡಿಗೆ ಕ್ಯಾಮರಾವ ಹಾಕುವ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೆವು. ಬಟ್ ಈ ಮಳೆ ಇದರಲ್ಲಿ ನಮ್ಗೆ ಈಗ ವಾಟರ್ ರೆಸಿಸ್ಟ್ ಕ್ಯಾಮರಾ ಸ್ವಲ್ಪ ಕಾಸ್ಟ್ಲಿ ಇದೆ, ಹಾಗಾಗಿ ನಾನು ಅದಕ್ಕೆ ಕೈ ಹಾಕ್ಲಿಕ್ಕೆ ಕೊಡಲಿಲ್ಲ. ಇಲ್ಲದಿದ್ರೆ ಇದರಲ್ಲಿ ಕ್ಯಾಮರಾನು ಇರ್ತಿತ್ತು, ಏನೇ ಒಂದು ಇದನ್ನ ಯಾರಾದ್ರೂ ಬಂದು ತುಂಬಾ ವಿಷಯವನ್ನ ಮಾಡಬಹುದು. ಆವಿಷ್ಕಾರ ಮಾಡಬಹುದು ಮಾಡಬಹುದು. ಕೊನೆದೊಂದು ಪ್ರಶ್ನೆ ಏನಂತಂದ್ರೆ, ಈಗ ಇಬ್ರು ಇದ್ರಲ್ಲಿ ಆರಾಮಾಗಿ ಕೂತ್ಕೊಳ್ಬಹುದು, ಆರಾಮ ಒಂದು 100 ಜನರು ಇಬ್ಬರಾದ್ರೂ ಕೂಡ ಒಂದು 200 kg ಇದನ್ನ ಇದು ಹೊರ 400 kg ಅನ್ನ ಹೇಳ್ಕೊಂಡು ಹೋಗ್ಬೋದು. ಹೌದಾ? ಹೌದು. ಸೊ ಹಾಗಾದ್ರೆ ಈಗ ಜಯಪ್ರಕಾಶ್ ಅವರೇ, ಈ ನಮ್ಮ ವಿಡಿಯೋ ನೋಡಿ ತುಂಬಾ ಜನ ವೀಕ್ಷಕರೆಲ್ಲ ಇನ್ಸ್ಪೈರ್ ಆಗಿ ಅವ್ರ ಹತ್ರನು ಒಂದು ಓಲ್ಡ್ ಬೈಕ್ ಇದೆ ಅಥವಾ ಓಲ್ಡ್ ಸ್ಕೂಟರ್ ಇದೆ ಅದನ್ನ ಈ ತರ ಮಾಡಿಫೈ ಮಾಡಿ ಕೊಡ್ಬೇಕು ಅಂತ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಏನ್ ಹೇಳ್ತೀರಾ ಅವರಿಗೆ? ಖಂಡಿತ ಮಾಡಿ ಕೊಡ್ತೇನೆ. ನನಗೆ ಒಳ್ಳೆ ಟಾಸ್ಕ್ ಇದ್ರೆ ನನಗೆ ಖುಷಿನೇ. ಓಹೋ, ಮತ್ತೆ ಚಾಲೆಂಜಿಂಗ್ ಇರಬೇಕು. ಯಾವ್ದಿದ್ರು ನಾನು ಮಾಡ್ತೇನೆ, ಆಗುದಿಲ್ಲ ಅಂತ ಹೇಳೋದಕ್ಕೆ ನಾನು ಚಾನ್ಸ್ ಕೊಟ್ರೆ ನಾನು ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ ಅಲ್ವಾ? ಖಂಡಿತ ಮಾಡ್ತೇನೆ. ನೀವು ಫುಲ್ ಟೈಮ್ ಗೆ ಏನು ಕೆಲಸ ಮಾಡ್ಕೊಂಡಿದ್ದೀರಿ? ಇದು ನಿಮ್ಮ ಪ್ಯಾಷನ್ ಅಂತ ಗೊತ್ತಾ? ಹೌದು. ಬಟ್ ಹೊಟ್ಟೆಪಾಡಿಗೆ ಉದ್ಯೋಗ? ಹೊಟ್ಟೆಪಾಡಿಗೆ ನನ್ನತ್ರ ಒಂದು ಆಟೋ ಇದೆ, ಆಚೆಚೆ ಮೆಟೀರಿಯಲ್ಸ್ ತಗೊಂಡೋಗ್ಲಿಕ್ಕೆ ಏನು ಯೂಸ್ ಮಾಡ್ಕೊಳ್ತೇನೆ, ಪರ್ಸನಲ್ ಯೂಸ್ ಮಾಡ್ಕೊಳ್ತೇನೆ. ಫ್ರೀ ಇದ್ದಾಗ ನಾನು ಆಟೋ ಓಡಿಸ್ತೇನೆ. ಮತ್ತೆ ಉಳಿದ ಟೈಮ್ ಅಲ್ಲಿ ಇಂಥದ್ದು ನಂಗೆ ಈ ಮೆಷಿನರಿ ಎಲ್ಲ ಕೆಲವೆಲ್ಲ
ಒಟ್ಟು ಹೇಳ್ತಾರೆ ನನಗೆ ಈ ತರ ಕೆಲಸ ಆಗ್ಬೇಕು ಅಂತೇಳಿ. ಸೊ ಅದು ಯಾವ ತರ ಆಗ್ಬೇಕು ಅಂತ ಕೇಳೋದಿಲ್ಲ, ನನಗೆ ಫೈನಲ್ ಔಟ್ಪುಟ್ ನನಗೆ ಹೀಗೆ ಬೇಕು ಹೇಳ್ತಾರೆ. ಸೊ ಅದನ್ನ ನಾನು ಹೇಗೆ ಏನು ಅನ್ನ ಅಳವಡಿಸಿಕೊಂಡು ಯಾವ ತರ ಸರ್ಕ್ಯೂಟ್ಸ್ ಯೂಸ್ ಮಾಡಿರ್ತೇನೆ ಅಥವಾ ಯಾವ ತರ ಮೆಕಾನಿಸಮ್ ಯೂಸ್ ಮಾಡಿರ್ತೇನೆ ಅದೆಲ್ಲ ಇರ್ಬೇಡ ಅವರಿಗೆ. ಒಟ್ಟು ಅವರಿಗೆ ಏನು ಬೇಕು ಅದು ಹಾಗೆ ಆಗ್ಬೇಕಷ್ಟೇ, ಅದನ್ನ ಮಾಡಿಕೊಡ್ತಾ ಇರ್ತಾರೆ. ಸೂಪರ್. ಹಾಗಾದ್ರೆ ನಿಜಕ್ಕೂ ನಿಮ್ಮ ನಿಮ್ಮಲ್ಲಿ ಒಂದು ಒಂದು ಸೃಜನಾತ್ಮಕ ಒಂದು ಬ್ರೈನ್ ಇದೆ ತಲೆಯೊಳಗೆ. ಯಾಕಂತಂದ್ರೆ ಈ ತರ ಬೇಕು ನಮ್ಗೆ ಈ ತರ ಮಾಡಿಕೊಡಿ ಅಂತ ಹೇಳಿದಾಗ ನೀವು ಆತರ ಮಾಡಿಕೊಡೋದಿದೆಯಲ್ಲ, ಅದು ಎಲ್ಲರಿಂದ ಖಂಡಿತ ಸಾಧ್ಯ ಆಗುದಿಲ್ಲ. ವೀಕ್ಷಕರೇ, ಉದಯವಾಣಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಇಂಥ ಟ್ಯಾಲೆಂಟ್ಗಳಿಗೆ ನಾವು ಅವಕಾಶವನ್ನು ಒದಗಿಸಿ ಕೊಡಬೇಕು. ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ಈ ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಇರುವಂತಹ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲರೂ ಕೂಡ ಖಂಡಿತ ಜಯಪ್ರಕಾಶ್ ಅವರ ಒಂದು ಪ್ರತಿಭೆಯನ್ನ ಬಳಸ್ಕೊಳ್ಲಿಕ್ಕೆ ಆಗುತ್ತಾ ಅಂತ ಖಂಡಿತ ನೋಡಿ ಅವರಿಗೊಂದು ಅವಕಾಶ ಕೊಡಿ. ಅದ ಅಲ್ಲದೆ ಇದ್ರೂ ಸಾಧ್ಯ ಆದ್ರೆ ಇಲ್ಲೊಂದು ನಂಬರ್ ಹಾಕಿರ್ತೇವೆ, ಆ ನಂಬರಿಗೆ ಅವ್ರಿಗೆ ಫೋನ್ ಮಾಡಿ ಒಂದು ಅಭಿನಂದನೆಯನ್ನಾದ್ರೂ ತಿಳಿಸಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಈ ಬ್ಯಾಟ್ರಿಯಿಂದ ಬ್ಯಾಟ್ರಿ ಚಾಲಿತ ವೆಹಿಕಲ್ಸ್ಗಳು ಯಾವ್ದೇ ಇರಲಿ ಅದರಿಂದ ನಮಗೆ ಲಾಭ ಜಾಸ್ತಿನೇ, ಅದ್ರಲ್ಲಿ ಎರಡು ಮಾತೇ ಇಲ್ಲ ಅಲ್ವಾ ಜಯಪ್ರಕಾಶ್. ಈಗ ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನವನದ ಈ ಜೀವನಾಡಿ ಉದಯವಾಣಿ. ನಮಸ್ಕಾರ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನ.